ಸರ್, ಇವತ್ತು ಆಜಾದ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕಲಬುರಗಿಯ ಶಾಸಕಿ ಫಾತಿಮಾ ಅವರು ಹೇಳಿದ್ದಾರೆ ಆಜಾದ್ ಕೂಗೋದ್ರಲ್ಲಿ ತಪ್ಪು ಇಲ್ಲ, ಅದಾದ್ಮೇಲೆ ಈ ರಂಜಾನ್ ಸಂದರ್ಭದಲ್ಲಿ ಕೂಗಬೇಕು ಅನ್ನುವಂತಹ ವಿಚಾರ, ಅದು ಕೂಗಿದ ಮೇಲೆ ಜನ ಹೇಳ್ತಾರೆ ಅನ್ನುವಂತಹ ವಿಚಾರ. ಅಲ್ಲ, ಒಂದು ಈ ದೇಶದ ನಿಯಮಗಳು, ಮತಕ್ಕೊಂದು ನಿಯಮಗಳಿಲ್ಲ, ಎಲ್ರಿಗೂ ಒಂದೇ ನಿಯಮಗಳಿದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಹಿಂದೂಗಳು ಪಾಲಿಸಬೇಕು, ಮುಸಲ್ಮಾನರು ಪಾಲಿಸಬೇಕು, ಕ್ರಿಶ್ಚಿಯನ್ರು ಪಾಲಿಸಬೇಕು, ಯಾರು ಭಾರತದಲ್ಲಿದ್ದಾರೋ ಅವರೆಲ್ಲರೂ ಪಾಲಿಸಬೇಕು. ಸುಪ್ರೀಂ ಕೋರ್ಟು ಧ್ವನಿವರ್ಧಕಕ್ಕೆ ಸಂಬಂಧಿಸಿ ಸ್ಪಷ್ಟವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಆ ಆದೇಶವನ್ನು ಎಷ್ಟು ಡೆಸಿಬಲ್ಲು ಸೌಂಡ್ ಇರಬೇಕು, ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನವರೆಗೆ ಅನುಮತಿ ಇದೆ ಅನ್ನೋದೆಲ್ಲವನ್ನು ಕೂಡ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಆ ತೀರ್ಪನ್ನು ಎಲ್ಲರೂ ಪಾಲಿಸಬೇಕು, ಅದನ್ನು ಬಿಟ್ಟು ಅನ್ಯ ಮಾರ್ಗ ಇಲ್ಲ. ಆ ತೀರ್ಪಿಗೆ ವ್ಯತಿರಿಕ್ತವಾಗಿ ಯಾರಾದರೂ ನಡ್ಕೊಂಡ್ರೆ ಅವ್ರು ನಾವು ಸಂವಿಧಾನದ ಅಡಿಯಲ್ಲಿ ಒಪ್ಪಿಕೊಂಡು ದೇಶದ ನಾಗರಿಕರಾಗಿರೋರು ಅಂತ ಭಾವಿಸೋಕ್ಕಾಗಲ್ಲ. ಈ ಸಂವಿಧಾನ ಎಲ್ರಿಗೂ ಒಂದೇ, ಹಿಂದೂಗಳಿದ್ರು ಅದನ್ನು ಪಾಲಿಸಬೇಕು, ಮುಸಲ್ಮಾನರಿದ್ದರೂ ಪಾಲಿಸಬೇಕು, ಕ್ರಿಶ್ಚಿಯನ್ರಿದ್ದರೂ ಪಾಲಿಸಬೇಕು, ಅನ್ಯ ಧರ್ಮೀಯರಿದ್ದರೂ ಪಾಲಿಸಬೇಕು, ಭಾರತದೊಳಗೆ ಯಾರಿದ್ದಾರೋ ಅವರೆಲ್ಲರೂ ಅದನ್ನು ಪಾಲಿಸಲೇಬೇಕಾಗತ್ತೆ. ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಅನುಮತಿಯನ್ನು ಪಡೆದಿದ್ದರೆ ಮಾತ್ರ ಆ ಸಂದರ್ಭದಲ್ಲಿ ಅವರಿಗೆ ರಿಲ್ಯಾಕ್ಸೇಷನ್ ಕೊಡೋಕ್ಕೆ ಅವಕಾಶ ಇದೆ. ಅನುಮತಿ ಇಲ್ಲದೆ ಇದ್ದರೆ ಎಲ್ರಿಗೂ ಕಾನೂನು ಒಂದೇನೆ. ಮತ್ತಿಷ್ಟಕ್ಕೂ ನನ್ನ ತಿಳುವಳಿಕೆ ಪ್ರಕಾರ ಅಜಾನ್ ಅನ್ನೋದು ನಮಾಜ್ ಮಾಡಲಿಕ್ಕೆ ಬನ್ನಿ ಅಂತ ಕರೆಯುವಂಥ ಒಂದು ಕರೆ. ಧ್ವನಿವರ್ಧಕ ಪ್ರಾರಂಭ ಆಗಿ ಸಾವಿರಾರು ವರ್ಷ ಏನಾಗಿಲ್ಲ, ಧ್ವನಿವರ್ಧಕ ಪ್ರಾರಂಭ ಆಗಿ ಹೆಚ್ಚು ಅಂದರೆ ಒಂದು 100-200 ವರ್ಷಗಳು ಆಗಿರ್ಬೋದೇನೋ. ಧ್ವನಿವರ್ಧಕಗಳು, ಟೆಕ್ನಾಲಜಿ ಇವತ್ತು ಭಾಳ ಮುಂದೋಗಿದೆ. ಎಲ್ಲರೂ ಅಲಾರಾಮ್ ಫಿಕ್ಸ್ ಇಟ್ಕೊಂಡ್ರೆ ಅಕಸ್ಮಾತ್ ಯಾರಿಗಾದರೂ ಎಚ್ಚರ ಆಗದೇ ಇದ್ದರೆ ಅವರು ಮುಂಚಿತವಾಗಿ ಅಲಾರಾಮ್ ಫಿಕ್ಸ್ ಮಾಡ್ಕೊಂಡ್ರೆ ಮುಂಚೆನೇ ಎಚ್ಚರ ಆಗಿ ನಮಾಜಿಗೂ ಹೋಗ್ಬೋದು, ಪ್ರಾರ್ಥನೆ ಮಾಡೋಕ್ಕೂ ಹೋಗ್ಬೋದು, ಯಾವ ಸಮಯದಲ್ಲಿ ಪೂಜೆ ಇದ್ದಿದೆ ಹೋಗ್ಬೋದು. ಮೈಕ್ ಹಾಕಿ ಕೂಗಿಯೇ ಕರಿಬೇಕು ಅಂತಾದರೆ ಅದು ಇನ್ನೊಬ್ಬರಿಗೂ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸಿ ಮೈಕ್ ಹಾಕಿದರೆ ಏನೂ ತಪ್ಪಲ್ಲ. ಆ ನಿಯಮ ಮೀರಿ ಮೈಕ್ ಹಾಕಿದರೆ ಅದು ಇನ್ನೊಬ್ಬರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.